ಸರ್ಕಾರ ಇವತ್ತು ಕಾಶ್ಮೀರಿ ಫೈಲ್ಸ್ ಅನ್ನುವಂತ ಹಿಂದಿ ಚಿತ್ರಕ್ಕೆ ಕರ್ನಾಟಕದಲ್ಲಿ ತೆರಿಗೆ ವಿನಾಯಿತಿ ಕೊಟ್ಟಿದೆ. ಕನ್ನಡ ಚಿತ್ರರಂಗಕ್ಕೆ ನೀವು ನೆರವಿಗೆ ಬರಲಿಕ್ಕೆ ನಿಮ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಹೇಗೆ ತೆರಿಗೆ ವಿನಾಯಿತಿಯನ್ನ ಕೊಡ್ತೀರಿ? ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದೀರಾ? ಆರ್ ಎಸ್ ಎಸ್ ಬಡ್ಡಿ ಮಕ್ಕಳ ಇದೆಲ್ಲ ಕಲ್ಸಿರೋದು ನಿಮ್ಗೆ? ಆರ್ ಎಸ್ ಎಸ್ ಏನ್ ಕಳ್ಸಿದೆ? ನಿಮ್ ಯೋಗ್ಯ ನಿಮ್ ಸಂಘ ಒಂದು ರಿಜಿಸ್ಟರ್ ಆಗಿಲ್ಲ ಅಂತ ಸಂಘ ನಿಮ್ದು ಕಂಡವ್ರನ್ನ ನಿಮ್ಮಪ್ಪ ನಿಮ್ಮಮ್ಮನ್ನ ಬಿಟ್ಟು ಕಂಡ ಪಕ್ಕದ ಮನೆಗಳನ್ನೆಲ್ಲ ನಮ್ಮಪ್ಪ ನಮ್ಮಪ್ಪ ಅಂತ ಹೇಳಿ ಕಂಡವ್ರನ್ನ ಅಪ್ಪ ಅನ್ನುವಂತ ಬೆವರ್ಸಿಕೊಂಡು ನೀವು ಕನ್ನಡ ಸಿನಿಮಾ ಬಗ್ಗೆ ಯಾಕೆ ಮಾತಾಡ ಚಿತ್ರರಂಗದ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ ಕೇಳಿದ್ರಲ್ಲ, ಇದೇ ಕನ್ನಡ ಚಿತ್ರರಂಗ ಉಳಿವಿಗಾಗಿ ಹೋರಾಟ ಮಾಡಿರೋನು ನಾನು. ಜೈಲಿಗೆ ಹೋಗಿರೋನು ನಾನು 7 ದಿನಗಳ 8 ದಿನಗಳ ಕಾಲ. 500 ರೂಪಾಯಿ ಕೊಡೋಕಡೆ 1000 ರೂಪಾಯಿ ಕೊಡ್ರೋ ಬಡ್ಡಿ ಮಕ್ಕಳ, ಅದನ್ನ ಬಿಟ್ಟು ನಮ್ಮ ಕನ್ನಡಿಗರು ತೆರಿಗೆ ಹಣ ಯಾಕೆ ಬೇಕು ನಿಮಗೆ? ನಾಳೆ ಏನು 6:30ಕ್ಕೆ PVR ಮಂತ್ರಿ ಮಹಲ್ನಲ್ಲಿ ಸಿನಿಮಾ ಬುಕ್ ಅನ್ನ ಮಾಡಿದ್ದಾರೆ, ಆ ಸಿನಿಮಾ ನಿಮ್ಮ ವೈಯಕ್ತಿಕ ದುಡ್ಡಲ್ಲಿ ಹೋಗಿ ನೋಡಿ, MLAಗಳ ಮತ್ತೆ ಸ್ಪೀಕರ್ ವೈಯಕ್ತಿಕ ಹಣದಲ್ಲಿ ಹೋಗಿ ನೋಡಿ. ಅದನ್ನ ಬಿಟ್ಟು ಏನಾದರೂ ಸರ್ಕಾರದ ಹಣದಲ್ಲಿ ವಿಧಾನಸೌಧದ ಒಕ್ಕಸದ ಹಣದಲ್ಲಿ ಏನಾದರೂ ನೀವು ತಗೊಂಡು PVR ಅನ್ನು ಬುಕ್ ಮಾಡಿ ಸಿನಿಮಾವನ್ನು ನೋಡಿದ್ರೆ ಅದರ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾಗುತ್ತೆ. ನಿಮಗೆ ಬೇಕಾಗಿರುವಂತ ಮೇಲ್ವರ್ಗದ ವಿಚಾರಧಾರೆಗಳನ್ನ ಬಿಂಬಿಸುವಂತ ಯಾವುದಾದ್ರೂ ಸಿನಿಮಾ ಮಾಡಿದ್ರೆ ಅವ್ರಿಗೆ ನೀವು ಅವರೇ ಕೇಳಿದೆ ಅವರೇ ಬೇಡಿಕೆಯನ್ನ ಇಡದೆ ನೀವು ತೆರಿಗೆ ವಿನಾಯಿತಿಯನ್ನ ಕೊಡ್ತೀನಿ. ಅಲ್ಲೆಲ್ಲ ಬಂಗಾಳದಲ್ಲಿ ನೈಟ್ ಅರಂಗೆ ಅಂತ ಓಡ್ ಬಂದ್ರಲ್ಲ ಆತಂದವನಲ್ಲ ನಾನು, ಎದುರಿಸಕ್ ಆಗದೆ ಇರೋದ ಜನ ಬರೋದು ಇಲ್ಲಿ ಸ್ವಂತದ ಕೆಳಗಿನ ಭಾಷೆಯಲ್ಲಿ ಕಮೆಂಟ್ ಹಾಕ್ಬಿಡೋದು. ಯಾಕೆ ಅದೇ ನಿಮ್ದು ಆರ್ ಎಸ್ ಎಸ್ ಹೇಳ್ಕೊಂಡಿರೋದು ಅಷ್ಟೇ, ಅದು ಜನ ಕಲ್ತ್ಕೋಬೇಕು. ಈ ಸಿಟಿ ರವಿ ಹೇಳ್ತಾ ಇರ್ತಾನಲ್ಲ ದೇವರ್ಸಿಗಳ, ನಿಮ್ಮ ಸರ್ಕಾರ ತಾಲಿಬಾನ್ಗೆ 200 ಕೋಟಿ ಕೊಟ್ಟಿದೆ, ನಿಮ್ಮ ಮೋದಿಗೆ ಪ್ರಶ್ನೆ ಮಾಡ್ರಯ್ಯಾ, ಯಾವ್ದು ಕೈಯಲ್ಲಿ ತಗೊಂತೀರೋ ತಗೊಂಡ್ರಯ್ಯ ನೋಡೋಣ. ತೆರಿಗೆ ವಿನಾಯಿತಿ ಕೊಟ್ಟಿರೋ ಕನ್ನಡ ಸಿನಿಮಾಗಳು ಎಷ್ಟು ತೆರಿಗೆ ವಿನಾಯಿತಿ ಕೊಟ್ಟಿದ್ರು ಕೇಳ್ರಲ್ಲ ಅಯೋಗ್ಯರ, ನಿಮ್ಮ ಅಖಂಡ ನಾಯಕ ಇದಾರಲ್ಲ ಯಡಿಯೂರಪ್ಪ, ಹೇಳಿ ಯಡಿಯೂರಪ್ಪನ ಕುತ್ಕೊಳ್ಳಿ, ಅಧಿಕಾರ ಹೋಯ್ತು ಅಂತ ಕೊಡೋ ಅಂತ ಹೇಳೋದಲ್ಲ. ಸುವರ್ಣ ನೀವು ಹೆಸರು ತೆಗೆದಾಕ್ರಿ, ಮೊದಲು ತೆಗೆದಾಕಿ ದಿನನಿತ್ಯ ಮೋದಿಯ BJPಯ ಗಂಟೆ ಹೊಡೆಯುವ ಚಾನೆಲ್ ಅಂತ ಇಟ್ಕೊಳ್ಳಿ. ರಾಜಕೀಯ ಮಾನ ಮರ್ಯಾದೆ ಇದ್ದವು ನಿಮ್ಗೆ? ಏಯ್ ಬಡ್ಡಿ ಮಕ್ಕಳ 100 ಕೋಟಿ ಕೊಟ್ರಲ್ಲೋ ತಾಲಿಬಾನ್ ಅವ್ಗೆ, ಏನ್ಕೋ ಕೊಟ್ಟೆ ಬಡ್ಡಿ ಮಗಳಿಂದ ಕುಕ್ಕೆ ಪಟ್ಟು ಹಿಡಿಯೋ ನೋಡೋಣ. ನಿಮ್ ನಿರ್ಮಲಾ ಸೀತಾರಾಮನ್ಗೆ ಪ್ರಶ್ನೆ ಮಾಡ್ರೋ ನೋಡೋಣ, ಏನ್ಕಮ್ಮ ಕೊಟ್ಟೆ ನೀನು ನಮ್ ತೆರಿಗೆ ಹಣ, ಹಿಂದೂಗಳ ತೆರಿಗೆ ಹಣ ತಾಲಿಬಾನ್ ಸರ್ಕಾರಕ್ಕೆ ಏನಕ್ಕೆ ಕೊಟ್ರಿ ಅಂತ ಕೇಳುವಂತ ತಾಕತ್ ಯಾವಂಗಾನ ಇದೆಯಾ, ನರ ಯಾವಂಗಾನ ಇದೆಯಾ? ತಾಲಿಬಾನ್ ಸರ್ಕಾರಕ್ಕೆ 200 ಕೋಟಿ ಕೊಟ್ಟಂತ ಅಯೋಗ್ಯ ಸರ್ಕಾರ ಅವನು ಓಟಿ ರವಿ, ಸಾರಿ ಸಿಟಿ ರವಿ ನೋಡಿದ್ರೆ ಪ್ರತಿ ಬಾರಿ ನಮ್ದು ತಾಲಿಬಾನ್ ಸರ್ಕಾರ ಅಲ್ಲ, ತಾಲಿಬಾನ್ಗಳು ಜಿಹಾದಿಗಳು. ಅಯ್ಯೋ ಬಡ್ಡಿ ಮಕ್ಕಳ, ನಿಮ್ಮ ಜಿಹಾದಿಗಳೇ ನಿಮ್ಮ ತಾಲಿಬಾನಿಗಳೇ ಇವತ್ತು ಅಲ್ಲಿ ತಾಲಿಬಾನಿಗೆ 200 ಕೋಟಿ ದುಡ್ಡು ಕೊಟ್ಟಿರೋದು.